ಹಾಯ್, ಎಂ ಕುಮಾರ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ರಾಮನಗರ ಕನಕಪುರ ಮುಖ್ಯ ರಸ್ತೆ ಇರುವಂತಹ ಚಿಕ್ಕಮುದ್ವಾಡಿ ಹತ್ರ ಇದ್ದೀನಿ. ಚಿಕ್ಕಮುದ್ವಾಡಿ ಹತ್ರ ಏನಪ್ಪ ಸ್ಪೆಷಲ್ ಅಂತಂದರೆ, ಇಲ್ಲಿ ಪ್ರತಿ ವರ್ಷ ಬರುವಂತಹ ಶ್ರಾವಣ ಶನಿವಾರದಲ್ಲಿ, ಅದರಲ್ಲೂ ಕಡೆ ಶ್ರಾವಣ ಶನಿವಾರದಂತೂ ಇಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಇಲ್ಲಿ ನಾನು ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿ ಕೆಳಗಡೆ ಇರುವಂತಹ ದೇವಸ್ಥಾನ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನೋಡಿ, ನೀವು ಪ್ರತಿ ವರ್ಷ ಬರುವಂತಹ ಕಡೆ ಶ್ರಾವಣ ಶನಿವಾರದಲ್ಲಿ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಮೇಲಕ್ಕೆ ಹೋಗೋದಕ್ಕೆ ಇಲ್ಲಿ ಗೇಟ್ ಹತ್ರ ಇದ್ದೀನಿ. ಇಲ್ಲಿ ಮೇಲೆ ಕಾಣ್ತಾ ಇರುವಂಥದ್ದು ಅದು ನರಸಿಂಹಸ್ವಾಮಿ ಬೆಟ್ಟದ ಮೇಲೆ. ಅಲ್ಲಿ ಹೋಗಿ ನಿಮಗೆ ಅಲ್ಲಿ ಏನು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಪ್ರತಿ ವರ್ಷ ಬರುವಂತಹ ಶ್ರಾವಣ ದಿನದಂದು, ಅದರಲ್ಲೂ ಕಡೆ ಶ್ರಾವಣದಲ್ಲಿ ನರಸಿಂಹಸ್ವಾಮಿ ಬೆಟ್ಟದ ಹತ್ರ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಜಾತ್ರೆಯನ್ನು ಮಾಡಿ ಈ ಸಭೆಯನ್ನು ಮಾಡ್ತಾರೆ. ಇಲ್ಲಿ ಸುತ್ತಮುತ್ತ ಬರುವಂತಹ ಭಕ್ತಾದಿಗಳು ಇಲ್ಲಿ ಸಭೆ ಮಾಡಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ನಮ್ಮ ತಪ್ಪುಗನಹಳ್ಳಿ ಊರಿನವರು ಇಲ್ಲಿಗೆ ಇನ್ವೈಟ್ ಮಾಡಿದರು. ನಾನು ಇನ್ವೈಟ್ ಮಾಡಿದಾಗ ಅಲ್ಲಿ ವಿಸಿಟ್ ಕೊಟ್ಟು ಇಲ್ಲಿ ಈ ಪ್ಲೇಸ್ ಯಾವ ಥರ ಕಾಣಿಸುತ್ತೆ ಮತ್ತು ಇಲ್ಲಿ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಯಾವ ರೀತಿ ರಿಸ್ಕ್ ತೊಗೊಳುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಪೂಜೆಯನ್ನು ಮಾಡ್ತಾರೆ ಮತ್ತು ಇಲ್ಲಿ ಸುತ್ತಮುತ್ತ ಇರುವಂತಹ 50 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಎಲ್ಲ ಜನರು ಭಕ್ತಾದಿಗಳು ಸೇರಿಕೊಂಡು ಇಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹರಕೆ ಮಾಡಿಕೊಂಡು ಸೇವೆ ಮಾಡಿದ್ರೆ ಅವರು ಜೀವನದಲ್ಲಿ ಸಕ್ಸಸ್ ಕಾಣ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಸುತ್ತಮುತ್ತ ಇರುವಂತಹ ಭಕ್ತಾದಿಗಳು ಬಂದು ಇಲ್ಲಿ ಕಡೆಯ ಶ್ರಾವಣ ದಿನದಂದು ಇಲ್ಲಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಇಲ್ಲಿ ಸೇವೆ ಮಾಡಿ ಇಲ್ಲಿ ಭಕ್ತಾದಿಗಳಿಗೆ ಊಟ ಹಾಕುವಂತಹ ಒಂದು ಸಿಸ್ಟಮನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಸುಮಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ತಲೆ ತಲಾಂತರಗಳಿಂದ ಇಲ್ಲಿ ಸುತ್ತಮುತ್ತ ಇರುವಂತಹ ಭಕ್ತಾದಿಗಳು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಕೂತಲ್ಲೇ ಬೆಟ್ಟ ಹತ್ತಿದ್ದೀರಿ ಅನ್ನೋ ಥರ ನಿಮಗೆ ಅನಿಸುತ್ತೆ. ಆ ಥರ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಆಮೇಲೆ ಈ ಬೆಟ್ಟ ಬಂದು ಗ್ರೌಂಡ್ ಲೆವೆಲಿಂದ ಸುಮಾರು ಒಂದು 600 ಫೀಟ್ ಅಂದರೆ 250 ಮೀಟ್ರಷ್ಟು ಹೈಟ್ ಇದೆ ಮತ್ತು ನಾವು ಹತ್ತು ಹೋಗಬೇಕಾದ್ರೆ ಡಿಸ್ಟೆನ್ಸ್ ಬಂದ್ಬಿಟ್ಟು 3/4 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಮತ್ತು 800 ಮೀಟ್ರ್ ಅಂದರೆ 1 ಕಿಲೋಮೀಟರ್ಗಿಂತ ಕಡಿಮೆ ಇದೆ. ಅದ್ರ ಒಳಗಡೆ ನಾವು ಹತ್ತೋಗ್ಬೇಕು ಮತ್ತು ಮೇಲೆ ಯಾವ ರೀತಿ ಫಂಕ್ಷನ್ ಕಾರ್ಯಕ್ರಮಗಳು ಮತ್ತು ಸೇವೆಗಳನ್ನು ಮಾಡ್ತಾರೆ ಅದನ್ನು ನಾವು ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗಾಗಲೇ ನಾನು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಮಿಡ್ಲ್ ಪ್ಲೇಸಲ್ಲಿದ್ದೀನಿ. ಇದು ನೆಲದಿಂದ ಭೂಮಿ ಲೆವೆಲಿಂದ ಸುಮಾರು 250 ಮೀಟರ್ ಹೈಟ್ ಅಷ್ಟಿದೆ. ಇಲ್ಲಿವರೆಗೂ ಅಷ್ಟೇ ಸಾಧ್ಯವಾಗುತ್ತೆ, ಇಲ್ಲಿಂದ ಆಚೆಗೆ ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ನಾವು ಬೈಕನ್ನು ಇಲ್ಲೇ ಹಾಕಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ಡೌನ್, ಅಲ್ಲಿಗೆ ಟೂ ವೀಲರ್ಗಳೆಲ್ಲ ಎಂಡ್ ಆಗ್ತವೆ. ಇಲ್ಲಿಂದ ಆಚೆಗೆ ಯಾವುದೇ ಗಾಡಿಗಳು ಬರೋದಕ್ಕೆ ಆಗೋದಿಲ್ಲ. ಫೋರ್ ವೀಲರ್ ಇನ್ನು ಕೆಳಗಡೆ ಲಾಸ್ಟು, ಫೋರ್ ವೀಲರ್ ಟೂ ವೀಲರ್ ಅಲ್ಲಿ ಇಲ್ಲಿವರೆಗೂ ಬರ್ಬೋದು. ಇಲ್ಲಿಂದ ಆಚೆಗೆ ಕಾಲ್ನಡಿಗೆಲ್ಲೇ ಹೋಗಬೇಕು. ಮೇಲೆ ಏನಾದರೂ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಪಾತ್ರೆ ಸಾಮಾನುಗಳು ಮತ್ತು ಇನ್ನಿತರ ಸಾಮಾನುಗಳನ್ನೆಲ್ಲನೂ ಕೂಡ ಕೈಯಲ್ಲೇ ಮ್ಯಾನ್ಯಲ್ ಆಗಿ ಹ್ಯಾಂಡ್ಲಿಂಗ್ ಮಾಡಬೇಕು, ಕೈಯಲ್ಲೇ ಉತ್ಕೊಂಡು ಹೋಗಬೇಕು. ಅದಕ್ಕೆ ಬೇಕಾಗಿರುವಂಥ ಗ್ಯಾಸ್ ಸ್ಟವು, ಗ್ಯಾಸ್ ಕೊಡು, ಸಿಲಿಂಡರ್ ಎಲ್ಲವೂ ಕೂಡ ಕೈಯಲ್ಲೇ ಎತ್ಕೊಂಡು ಹೋಗಬೇಕು. ಕೆಳಗಡೆ ಸೈಜ್ಗಲ್ಲು ಗ್ರ್ಯಾನೈಟ್ ಕಲ್ಲುಗಳನ್ನು ಇನ್ಸೇಫಲ್ಲಿ ಹಾಕಲಾಗಿದೆ ಮತ್ತು ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ನಾವು ಆ ಎಂಡ್ಗೆ ಹೋಗಬೇಕು, ನಿಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಸುಮಾರು 3/4 ಕಿಲೋಮೀಟರ್ ಆಗುತ್ತೆ. ಸಾರ್ಥ ಕಪ್ಪ ಮಾಡಿ
ಏನೇನು ಗಿಡಮೂಲಿಕೆಗಳೆಲ್ಲ ಸಿಗ್ತವೆ. ಅನಿರುದ್ಧನು ಸಿಂಹಸ್ವಾಮಿ ಬೆಟ್ಟಕ್ಕೆ ಹತ್ತಿ ಬರಬೇಕಾದ್ರೆ ನೀವು ಒಳ್ಳೆ ಗೇಂಡಮೃಗ ಚರ್ಮದಿಂದ ಮಾಡಿರುವಂತಹ ಲೆದರ್ ಚಪ್ಪಲಿಗಳನ್ನ ಹಾಕೊಂಡು ಬರಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ದಾರಿ ಆ ಥರ ಇದೆ, ಎಲ್ಲ ಕಲ್ಲು ದಾರಿ, ಕಲ್ಲಲ್ಲಿ ಹೋಗ್ಬೇಕಾಗುತ್ತೆ. ಪಶುಗಳಿಗೆ ಯಾವುದೇ ರೀತಿಯ ಕಾಯಿಲೆ ಬಂದರೂ ಕೂಡ ಇಲ್ಲಿ ಎನ್ನುವ ನಾಟಿ ಔಷಧಿಯನ್ನು ಕೊಡಲಾಗುತ್ತದೆ ಮತ್ತು ಆ ನಾಟಿ ಔಷಧಿಯನ್ನು ತಯಾರಿಸಲು ಈ ಕಾಡಿನಲ್ಲಿ ತುಂಬ ಔಷಧಿ ಗುಣ ಇರುವಂತಹ ಮೆಡಿಸಿನ್ ಪ್ಲಾಂಟ್ ಸಸ್ಯಗಳು ಇಲ್ಲಿ ಸಿಗುತ್ತವೆ. ಇವುಗಳನ್ನು ಕಲೆಕ್ಟ್ ಮಾಡಿ ನಾಟಿ ಔಷಧಿ ಧೂಳಿಯನ್ನು ಮಾಡಲಾಗುತ್ತದೆ. ನಮ್ಮ ಫ್ರೆಂಡ್ಸ್ ಇಲ್ಲಿ ಕೂತ್ಕೊಂಡ್ಬಿಟ್ರು ರೆಸ್ಟ್ ಹೋಗೋಕ್ಕೋಸ್ಕರ. ನೋಡಿ, ನಿಮ್ಗೆ ತೋರಿಸ್ತೀನಿ, ಈ ಕಾಡಲ್ಲಿ ಸೀಗೆ ಸೊಪ್ಪು ಜ್ವರ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸೀಗೆ ಸೊಪ್ಪು ಜೋರಾಗಿದೆ. ಸೀಗೆ ಸೊಪ್ಪು ಬೇಕಾದವರಲ್ಲಿ ಇಟ್ಕೋಬೋದು, ಆದರೆ ಬಿದಿರು ಕಳೆ ಮುರಿಯಂಗಿಲ್ಲ. ಪ್ಲಾಂಟೇಷನ್ ಕಡೆಯಿಂದ ಫ್ರೆಂಡ್ಸ್ ಆಗಿದೆ, ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡಿ. ಆ ಮನೆ ಒಳಗಡೆ ನಿಮಗೆ ಜೇನು ಕಟ್ಟಿರೋದು ಕಾಣ್ತಾ ಇದೆ ನೋಡಿ. ಅವಾಗ ಜೇನು ಕಟ್ಟಿದೆ, ಅದೊಂದು ಡಿಸ್ಟರ್ಬ್ ಮಾಡಿಸ್ಬೇಡ ಅಲ್ಲೇ ಇರಲಿ. ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಹಾಕಿದ್ದಾರೆ, ವೈರಿಂಗ್ ಮಾಡೋದಕ್ಕೆ ಒಂದು ಸೈಟ್ ಕೂಡ ಇಲ್ಲಿ ಹಾಕಿದ್ದಾರೆ. ನಮಗೆ ಬೇಕಾದ ಹತ್ತಿ ಹತ್ತಿ ಹೋಗ್ಬೇಕು ಬೇರೆ ಪವರ್ ಸಪ್ಲೈ ಮಾಡೋದಕ್ಕೆ. ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಹಾಕಿದ್ದಾರೆ, ಇಲ್ಲೆಲ್ಲ ಪೈಪ್ ಒಳಗಡೆ ಇಲ್ಲಿ ವೈರಿಂಗ್ ತಗೊಂಡೋಗೋಕ್ಕೆ ರೆಡಿ ಮಾಡಿದ್ದಾರೆ. ಇನ್ನು ಮಾಡ್ತಾ ಇದ್ದಾರೆ, ಇನ್ನು ಮಾಡಬೇಕು. ಇದು ಮೊದಲೇ ಪವರ್ ಇತ್ತು, ಹಳೆ ಪೋಲ್ ಇದು, ಇನ್ನ ಬೇರೆ ಪೋಲ್ಗೆ ರಿಪ್ಲೇಸ್ ಮಾಡ್ತಾಯಿದ್ದಾರೆ. ಐ ಎಸ್ ಪೋಲ್ ಹಾಕಿ ವೈರಿಂಗ್ ಮಾಡ್ತಾರೆ. ಬೆಟ್ಟಕ್ಕೆ ಹತ್ತಬೇಕಾದ್ರೆ ಅಲ್ಲಲ್ಲಿ ಈ ರೀತಿ ಕಲ್ಲಿಂದ ಹೀರಿವೆಗಳನ್ನ ಮಾಡಿದ್ದಾರೆ. ಯಾಕಂತೇಳಿದ್ರೆ ಬೆಟ್ಟಕ್ಕೆ ಹತ್ತೋ ದಾರಿ ಮಳೆಯಿಂದ ಕೊಚ್ಚಿಕೊಂಡು ಹೋಗಿ ಮಣ್ಣು ಜಾರ್ಕೊಳ್ಳದೇ ಇರಲಿ ಅನ್ನೋ ಒಂದು ಟ್ರಿಪ್ಗೆ ಇಲ್ಲಿ ಥರ ಕಲ್ಲಿಂದ ಕಟ್ಟಿದ್ದಾರೆ. ಈ ರೀತಿ ದಾರಿ ಮಣ್ಣಿಂದ ಕೊಚ್ಕೊಂಡು ಹೋಗದೇ ಇರಲಿ ಅಂತ ಹೇಳಿ ಇಲ್ಲಿ ಕಲ್ಲಿಂದ ಈ ರೀತಿ ಈಡುವೆಗಳನ್ನ ಕಟ್ಟಿರ್ತಾರೆ. ಇನ್ನೇ ಅಕ್ಕಪಕ್ಕ ಸಿಗುವಂಥ ಕಲ್ಲುಗಳನ್ನೆಲ್ಲ ಸ್ಲೈಡ್ ಮಾಡಿ ದಾರಿ ಸ್ವಲ್ಪ ಮಾಡಿದ್ದಾರೆ. ಫ್ರೆಂಡ್ಸ್, ಇದೇನು ಕಾಯಿ ನೋಡಿ, ನಾವು ಬೆಟ್ಟ ಕಟ್ಟಬೇಕಂತ ಸಿಕ್ತು. ಇದು ಯಾವ ಕಾಯಿ ಅಂತ ಗೊತ್ತಿಲ್ಲ, ಏನು ಕಾಯಿ ಅಂತ ಗೊತ್ತಿಲ್ಲ. ಇದು ನೋಡಿ, ಕಾಡೆ ಸಿಕ್ತು ಇದು. ಈ ಮರ ನೋಡಿದ್ರೆ ಈ ಥರ ಇದೆ, ಬಲ್ದಾಗಿದೆ, ಈ ಥರ ಎಲೆಗಳೆಲ್ಲ, ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಎಲೆಗಳಿದೆ. ಇದರಲ್ಲಿ ಮುಳ್ಳಿಲ್ಲ, ನಮ್ಮ ಬ್ರದರ್ ಒಬ್ಬರು ಮಗು ಇಟ್ಕೊಂಡು ಈ ಥರ ಟೇಕ್ ಆಟ ಮಾಡ್ತಿದ್ದಾರೆ. ತುಂಬ ಸೈಜ್ ಗುಹೆ ಥರ ಇದೆ, ತಗೊಂಡು ಹೋಗಕ್ಕೆ ಇಟ್ಕೊಂಡಿದ್ದಾರೆ. ಬಟ್
ನೀನ್ ಬಂದಿದ್ದೆ ಇದೇ ಥರ ಇದೆ ಇದ್ರ ಒಳಗಡೆ ಯಾರು ಇಲ್ಲ ನಾ ಒಳಗಡೆ ಹೋಗಿ ಟ್ರೈ ಮಾಡಿದ ಏನಾದರೂ ಇರಲಿ ಮೇ ಬಿ ನಮ್ಗೆ ಅಲ್ವಾ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಆ ಥರ ಪ್ಲೇಸ್ಗಳಿಗೆಲ್ಲ ಯಾವುದೇ ರೀತಿ ಬೋರ್ವೆಲ್ ಇಲ್ಲ ಬೆಟ್ಟದ ಮೇಲೆ ಇದೆಲ್ಲ ಕದ್ಬಂಡೆ ಇರೋದ್ರಿಂದ ಇಲ್ಲಿ ಮಳೆ ನೀರು ಬಂದು ನಿಂತ್ಕೊಂಡು ಇಲ್ಲಿ ಒಂದು ಸಿಕ್ಕಿದೆ. ಈ ಪಾಂಡ್ ಅನ್ನು ಅದೇ ನ್ಯಾಚುರಲ್ ಆಗಿ ಸ್ಪೆಷಲ್ ಆಗಿರುವಂಥದ್ದು. ಮತ್ತು ಈ ಕಡೆಯೂ ಕೂಡ ನೀವು ನೋಡಿದೆ ಇಲ್ಲಿ ಬನ್ನಿ ನಮ್ಮ ಕ್ಯಾಮ್ರಾಮನ್ ಕರ್ಕೊಂಡ್ಬರ್ತೀವಿ ನೋಡ್ಬೋದು. ನಾನು ಸ್ವಲ್ಪ ತೋರಿಸ್ತೀನಿ ಅಲ್ಲಿ ತೋರಿಸು. ಇಲ್ಲಿ ನ್ಯಾಚುರಲ್ ಆಗಿ ಇಲ್ಲಿ ಮಳೆ ನೀರು ನಿಂತ್ಕೊಂಡು ಪಾಂಡು ಸ್ಪೆಷಲ್ ಆಗಿರುವಂಥದ್ದು. ಈ ನೀರನ್ನ ಇಲ್ಲಿ ನಾನು ಪೂಜೆ ಮಾಡೋದಕ್ಕೆ ಮತ್ತು ಈ ಥರ ಅಡುಗೆ ಮಾಡೋ ಕಾರ್ಯಕ್ರಮಗಳಿಗೆ ನೀರೆಲ್ಲ ಯೂಸ್ ಮಾಡ್ತಾರೆ. ಗಂಗೆ ಪೂಜೆ ಮಾಡುವವರು ಈ ಪಾಂಡ್ನಲ್ಲಿ ಪೂಜೆಯನ್ನು ಮಾಡ್ತಾರೆ. ರಂಗನಾಥ ಸ್ವಾಮಿಯ ವಿಗ್ರಹಕ್ಕೆ ಇಲ್ಲಿಂದ ಇವತ್ತು ನಮ್ಮ ಬೆಕ್ಕಿ ದಿನ, ಯಾಕಂದ್ರೆ ಬಿಸಿಲು ಇಲ್ಲ ಮಳೆಯೂ ಇಲ್ಲ, ಫುಲ್ಲು ಕ್ಲೌಡ್ ಮೋಡ ಮುಚ್ಕೊಂಡಿದೆ, ತುಂಬಾ ಬೋರ್ಡ್ ಆಗಿದೆ, ತಣ್ಣಗಿದೆ. ಬೆಟ್ಟದ ಐವತ್ತು ಪ್ಲೇಸ್ ಮೇಲ್ಗಡೆ ಇದೀವಿ ನಾವು. ತುಂಬಾ ಹೈಟೆಸ್ಟ್ ಪ್ಲೇಸ್ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮೋಡಗಳಲ್ಲಿ ಕೆಳಗಡೆ ಇರೋ ತರ ನಿಮಗೆ ಒಂದು ಇಮೇಜ್ ಆಗುತ್ತೆ. ಬೆಟ್ಟಿನ ಮೇಲೆ ಇದು ತುಂಬ ದೊಡ್ಡದಾದಂತಹ ಒಂದು ಇದೆ, ಕಳ್ಳಿ ಕಳ್ಳಿ ಅಂತಾರಲ್ವ ಇದು, ಜೋಗ ಹಾಕಿರ್ತಾರಲ್ವ ಮನೆ ಮುಂದೆಗಡೆ ಪಾಟಲ್ಲಿ ಆ ಗಿಡ ಮುಂಡಗಳ್ಳಿ ಅಂತಾರೆ ಕೆಲವರು ಹಳ್ಳಿಗಳಲ್ಲಿ. ಅದೊಂದು ಗಿಡ ಇಲ್ಲಿ ಬೆಟ್ಟದ ಮೇಲೆ ಪಾಟಲಿದೆ. ಕಲ್ಲುಗಳು ತುಂಬ ಹೆವಿ ಸೈಜ್ಗಳನ್ನು ಹಾಕಿ ಇಲ್ಲಿ ಬಾರ್ಡ್ರನ್ನು ಇಲ್ಲಿ ಮಾಡಲಾಗಿದೆ. ಯಾಕಂದರೆ ಇದರಿಂದ ಆಚೆಗೆ ಡೇಂಜರಸ್ ಪ್ಲೇಸ್ ಅಂತ ಇವರು ಹೇಳೋದಕ್ಕೆ ಈ ರೀತಿ ಬಾರ್ಡ್ರ್ ಕಲ್ಲು ಹಾಕಿದ್ದಾರೆ. ಹೆವಿ ಸೈಜ್ಗಳನ್ನು ನೀವು ನೋಡ್ಬೋದು. ಒಂದು ಕಟ್ಟೆ ಕಟ್ಟೆ ಸುತ್ತಲೂ ಕಟ್ಟೆಯನ್ನು ಮಾಡಿದ್ದಾರೆ ಬೆಟ್ಟದ ಮೇಲೆ. ಸುತ್ತಲೂ ಅನ್ಸೇಫ್ ಸುರಕ್ಷಿತವಲ್ಲದ ಜಾಗಗಳಿಗೆ ಮುಂದೆ ಇರಲಿ ಅಂತ ಈ ರೀತಿ ಕಟ್ಟೆಯನ್ನು ಹೆವಿ ಸೈಜ್ ಕಲ್ಲುಗಳಿಂದ ಕಟ್ಟಿದ್ದಾರೆ. ಈ ಮನೆ ಮುಂದೆ ಪಾಟಲ್ ಹಾಕಿರ್ತಾರಲ್ಲ ಶೋ ಗಿಡಗಳು, ಸುಮಾರು ಗಿಡಗಳು ಇದ್ದಾವೆ. ಹುಡುಗರು ಯಾವ ಪ್ಲೇಸಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ, ಎಷ್ಟು ಕ್ರಿಟಿಕಲ್ ಇರೋ ಜಾಗದಲ್ಲಿ ಹೋಗಿದ್ದಾರೆ, ಎಷ್ಟು ಧೈರ್ಯ ಇದೆ ಅವ್ರಿಗೆ ಅನ್ನೋದನ್ನು ನೋಡಿ. ಈ ಬೆಟ್ಟದಿಂದ ವೆಸ್ಟ್ ಡೈರೆಕ್ಷನ್ ಕಡೆಗೆ ನಿಮ್ಮ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ, ಅದು ನ್ಯೂಸ್ ನೋಡಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ. ಈ ಕಡೆ ಎಲ್ಲ ನರಸಿಂಹಸ್ವಾಮಿಗೆ ಸರ್ವೆ ಮಾಡುವಂಥವ್ರು ಮಾಡ್ತಾಯಿದ್ದಾರೆ.
ಈ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಅರ್ಧ ಎಕರೆಯಷ್ಟು ಮುನಿಷ್ಯ ಓಡಾಡಲು ಸೇಫ್ ಏರಿಯಾ ಮತ್ತು ಇನ್ನೂ ಅರ್ಧ ಎಕರೆ ಅನ್ಸೇಫ್ ಏರಿಯಾ ಒಟ್ಟು 1 ಎಕರೆಯಷ್ಟು ವಿಸ್ತೀರ್ಣ ಇದೆ. ಇಲ್ಲಿ ಚಿಕ್ಕಮುಲವಾಡಿ ಅರ್ಚಕರು ಈ ನರಸಿಂಹಸ್ವಾಮಿ ಫುಟ್ ಪ್ರಿಂಟ್ ಪಾದದ ಹೆಜ್ಜೆ ಗುರುತುಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿಯ ಪಾದ ಸ್ವಾಮಿ ಯಾವ ಬೆಟ್ಟದಿಂದ ಕುದುರೆ ಪಾದ ಹಾರಿದೆ ನೋಡಿ ಸ್ನೇಹಿತರೆ, ನಾವು ಹೇಳ್ತಾರ ಹಾಗೆ ಆ ಬೆಟ್ಟದಿಂದ ಆ ಕೆಳಗಡೆ ಮತ್ತೆ ಕುದುರೆ ಪಾದ ಹಾರಿರುವಂತದ್ದು. ಅರ್ಚಕರೆ, ಚಿಕ್ಕಮುಲವಾಡಿ ಶ್ರೀ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ದೇವಸ್ಥಾನ ಯಾಕೆ ಸೃಷ್ಟಿ ಆಯಿತು ಅನ್ನೋದು ಏನಾದರೂ ಹೇಳ್ತೀರಾ? ಹೇಳಿ. ಇಲ್ಲಿ ನರಸಿಂಹ ಅವರು ನೀರಿಂದ ಬಂದಿದ್ದಾರೆ. ಓಕೆ. ಕೃಷ್ಣ ಅಯ್ಯ ಅಂತವರು ಒಬ್ರು ಈ ಶಿಲ್ಪಿಯನ್ನು ಕಿತ್ತಿದ್ದಾರೆ. ಓಕೆ. ಒಬ್ರು ಕಿತ್ತಿದಾಗ ನಾವು ಈ ಬೆಟ್ಟದನ್ನು ಪೂಜೆ ಮಾಡುತ್ತಿರುವ ನರಸಿಂಹ ಅವ್ರನ್ನ ನಮಗೆ ಒಳ್ಳೇದಾಗುತ್ತದೆ ದಯವಿಟ್ಟು ಕೇಳುತ್ತೇನೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಶಾಸ್ತ್ರ
ದೇವಸ್ಥಾನದ ಮುಂದೆ ಇದು ಸೂರ್ಯಕ್ಕೆ ಸೂರ್ಯೋದಯ ಆಗುವ ಕಡೆಗೆ ನಾನು ತೋರ್ತಾ ಇದ್ದೀನಿ ಕ್ಯಾಮ್ರಾ. ಮನೆಯು ಮೌಲ್ಯ ಗೋಪುರ ಆದ ಮೇಲೆ ಭಕ್ತಾದಿಗಳು ತಂತುವಂತಹ ಕುರಿ ಮೇಕೆ ಕೋಳಿ ಇವುಗಳನ್ನು ಇಲ್ಲಿ ಸೀತಾಗಿಸಿಕೊಂಡು ಓದಿ ನಂತರ ಬದುಕಿಡುವಂಥದ್ದು. ಇಂತಹ ಬೇಸಿಗೆ ಸ್ಥಾನ ಬಂದರೂ ಕೂಡ 650-700 ಎತ್ತರ ಇರುವಂತಹ ಈ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ 2 ಪಾಂಡಗಳಿವೆ. ಈ ಕೊಳದಲ್ಲಿ ನೀರು ಯಾವಾಗಲೂ ಇರುತ್ತದೆ, ನೀರು ಖಾಲಿಯಾಗುವುದಿಲ್ಲ. ಮತ್ತು ಇಷ್ಟು ಎತ್ತರದಲ್ಲಿ ಇರುವಂತಹ ಪಾಂಡಗಳಿಗೆ ಇಷ್ಟು ಮೀನುಗಳು ಹೇಗೆ ಬಂದವು ಅನ್ನೋದೇ ಒಂದು ಆಶ್ಚರ್ಯವಾಗಿದೆ. ಸೇವೆ ಮಾಡುವಂತಹ ಭಕ್ತಾದಿಗಳು ಟ್ಯಾಂಪಲನ್ನು ನೆರೆಗೆ ಕೊಟ್ಟು ಪೂಜೆ ಮಾಡಿಸಲಾಗುತ್ತದೆ. ಬೆಟ್ಟದಲ್ಲಿ ಮೆಡಿಸಿನ್ ಪ್ಲಾಂಟ್ ಔಷಧಿ ಗಿಡಗಳು ತುಂಬ ಹೆಚ್ಚಾಗಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಸವೆ ಊಟ ಮಾಡಿದ್ದನ್ನು ಈಗಿನ ಕಾರಣಾಂತರಗಳಿಂದ ಏನು ಮಾಡೋದಿಲ್ಲ. ಹಾಗಾಗಿ ನಾವು ಈ ಬೆಟ್ಟದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಳಿದು ಹೋಗೋದು ಹತ್ಬೇಕಾದ್ರೆ ಕಷ್ಟ ಇತ್ತು, ಈ ಕಡೆ ಹೋಗ್ಬೇಕಾದ್ರೆ ಇವಾಗ ಈ ಕಡೆಯಿಂದ ಡೆವಲ ಇಳಿಬೇಕಾದ್ರೆ ಈಸಿ. ನಾವು ಕಂಟಿನ್ಯೂಸ್ ಅಷ್ಟೊಂದು ಇದೆ ಮಾಡಿದ್ರೆ ಮುಕ್ಕಾಲು ಗಂಟೆ ಬೇಕು, 23 ದಿನ ತಗೊಳ್ತದೆ. ಹಾಗಾದ್ರೆ ನಾವು ಎಲ್ಲ ಕಂಟಿನ್ಯೂಸ್ ಆಗಿ ಈ ಥರ ಹೋದ್ರೆ 45 ದಿನ ತಗೊಳ್ತದೆ. ಹಾಗಾಗಿ ನೀವು ಎಷ್ಟು ದೂರ ಇದೆ ಅಂತ ನೀವೇ ಲೆಕ್ಕ ಹಾಕೊಡಿ. ನಾನು ಒಂದೇ ಇರುವಾಗಿ ಇಲ್ಲಿ 3/4 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮೇಲೆ ಹೋಗ್ಬೇಕಂದ್ರೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಯಾರೋ ಒಬ್ಬರು ಕಲೆಕ್ಟ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದಾರೆ. ಓಡಾಡೋದಕ್ಕಿರುವಂತ ಜಾತಿ ಇರೋದ್ರೆ ಅವರು ಹೋಗ್ತಾ ಇದ್ದಾರೆ. ಅದನ್ನ ಮಾಡಬೇಕು, ಏನು ಯಾರು ಮಾಡಿದ್ರೆ ಕಾಲು ಯಾರು ಬಿಟ್ಟರೆ ಕೆಳಗಡೆ ಇರ್ತಾರೆ. ಅದನ್ನ ಗೊತ್ತಿರುವಂಥವ್ರೇ ಅಕ್ಕಪಕ್ಕ ಊರಿನವರೇ ಆಗಿರ್ತಾರೆ ಅವರು. ಸ್ನೇಹಿತ
ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ನಡೆಯುವಂತಹ ಪ್ರತಿ ವರ್ಷದಲ್ಲಿ ಬರುವಂತಹ ಕಡೆಯ ಶ್ರಾವಣದಲ್ಲಿ ನಡೆಯುವಂತಹ ಇದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಲಕ್. ಬಾಯ್ ಬಾಯ್.